ಭರವಸೆ ನೀಡಿದಂತೆ ಗ್ರಾಮಕ್ಕೆ ಬಂತು ಮೊಬೈಲ್ ಪಶು ಆಸ್ಪತ್ರೆ ಚಿಕ್ಕಮಗಳೂರಿನ ಲಖ್ಯ ಗ್ರಾಮದಲ್ಲಿ ಪಶು ವೈದ್ಯರಿಂದ ಹಸು ಎಮ್ಮೆಗಳಿಗೆ ಚಿಕಿತ್ಸೆ ಸುವರ್ಣ ನ್ಯೂಸ್ನ ಕಳಕಳಿಗೆ ಗ್ರಾಮಸ್ಥರು ಅಭಿನಂದಿಸಿದ್ದಾರೆ ಮೊಬೈಲ್ ಆಸ್ಪತ್ರೆ ಮೂಲಕ ಪಶುಗಳಿಗೆ ಚಿಕಿತ್ಸೆಯನ್ನ ನೀಡಿದೆ ಪಶು ಇಲಾಖೆ ಕೊನೆಗೂ ಇಪ್ಪತ್ತೈದು ವರ್ಷಗಳ ಬೇಡಿಕೆಗೆ ಮುಕ್ತಿ ನೀಡಿದ್ದಾರೆ ಸಚಿವರು ನಿನ್ನ ನಿನ್ನೆ ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಸಚಿವರು ಭರವಸೆಯನ್ನ ನೀಡಿದ್ರು ಅವರು ನೀಡಿದಂತಹ ಭರವಸೆ ಇದೀಗ ಈಡೇರಿದೆ ಈ ಮುಖಾಂತರವಾಗಿ ಇಪ್ಪತ್ತೈದು ವರ್ಷಗಳ ಬೇಡಿಕೆಗೆ ಮುಕ್ತಿ ಸಿಕ್ಕಿರುವಂಥದ್ದು ನಿನ್ನೆ ನಾವು ಟಿ ವಿನಲ್ಲಿ ಸುವರ್ಣ ನ್ಯೂಸಲ್ಲಿ ಹಲೋ ಮಿನಿಸ್ಟರ್ ಕಾರ್ಯಕ್ರಮ ನೋಡಿದಾಗ ಈ ಥರ ಮಿನಿಸ್ಟ್ರುಗಳು ಹೆಚ್ಚೆತ್ತು ಹಳ್ಳಿಗಳಿಗೆಲ್ಲ ಈ ಥರ ತೊಂದರೆ ಇದೆ ಅದರಿಂದ ತಾವು ಸಂಚಾರಿ ಪಶು ಆಸ್ಪತ್ರೆಯರಾಗಲಿ ಇಲ್ಲ ಆಗಲಿ ನೀವು ಅಲ್ಲಿಗೆ ಎಚ್ಚೆತ್ತು ಹೋಗಲೇಬೇಕು ಅಂತ ಒಂದು ಮಿನಿಸ್ಟ್ರು ಇದು ಮಾಡಿದಾಗ ಅಧಿಕಾರಿಗಳು ಬಿಟ್ಟು ಎಲ್ಲ ಅಧಿಕಾರಿಗಳು ಸದಾ ಬಂದಿದ್ದಾರೆ ಲಕ್ಕ ಗ್ರಾಮಕ್ಕೆ ಬಂದಿದ್ದಾರೆ ವಾರಕ್ಕೆ ಮೂರು ದಿವಸ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಂದಿರೋದು ನಮಗೆ ಭಾರಿ ಸಂತೋಷ ಇನ್ನು ಮುಂದೆ ಇದೇ ರೀತಿ ಬರ್ತಾ ಇಲ್ಲ ಅಂತ ನಾವು ಸುವರ್ಣ ನ್ಯೂಸ್ ಅವರಿಗೆ ಧನ್ಯವಾದ ಸರ್ ನಿನ್ನೆ ಮಿನಿಸ್ಟ್ರದ್ದು ಸುವರ್ಣ ಚಾನಲವರು ಕಾರ್ಯಕ್ರಮ ಇತ್ತು ಅದರಲ್ಲಿ ನಮ್ಮ ಲೆಕ್ಕ ಗ್ರಾಮದ್ದು ಪಶು ಆಸ್ಪತ್ರೆ ಇಲ್ಲ ಅಂಥೇಳಿ ಕೇಳ್ಕೊಂಡ್ರೆ ಅದರಲ್ಲಿ ಈಗ ಅವರು ವಾರದಲ್ಲಿ ಮೂರು ದಿವಸ ಲೆಕ್ಕ ಗ್ರಾಮಕ್ಕೆ ಬಂದು ನೇರವಾಗಿ ಕೊಡ್ತೀವಿ ಆಸ್ಪತ್ರೆ ಈಗ ಕೊಡಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅದೇ ಥರ ಸುವರ್ಣ ನ್ಯೂಸ್ನವರು ಇದನ್ನು ಫೋಗ್ರಾಮ್ನ ಇಟ್ಕೊಂಡು ನಮಗೆ ಒಳ್ಳೆಯದನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಲೆಕ್ಕ ಗ್ರಾಮದ ಪರವಾಗಿ ತುಂಬು ಹೃದಯದ